ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ನಾನು ಇವತ್ತು ತುಂಬಾ ಕ್ವಿಕ್ಕಾಗಿ ಹಾಗೆ ತುಂಬ ರುಚಿಯಾಗಿ ಮಾಡ್ಕೋಬೋದಾದಂಥ ಈರುಳ್ಳಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮ್ಗೆ ಕೂಡಲೇ ತಲುಪಿ ನೀವು ನನ್ನ ವೀಡಿಯೋನ ನೋಡ್ಬೋದು. ಬನ್ನಿ, ಇವಾಗ ಏನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಮೊದಲೇದಾಗಿ 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ಬಾಂಬೆ ರವೆ, 1 ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ 1 ಚಿಟಿಕೆಯಷ್ಟು, 2 ಈರುಳ್ಳಿ, 1 ಚಮಚದಷ್ಟು ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಹಾಗೆ 1 ಕಾಲು ಚಮಚದಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಅದು ಆಪ್ಷನಲ್. ಆಮೇಲೆ 1/4 ಚಮಚದಷ್ಟು ಖಾರದ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ, ಹಾಗೆ 2 ಚಮಚದಷ್ಟು ತುಪ್ಪ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲದಾಗಿ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಿದ್ದೀನಿ. ಹಾಗೆ ಸೇಮ್ ಕಪ್ಪಲ್ಲಿನೇ ನಾನು 1 ಕಪ್ಪಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ 1 ಕಪ್ಪಷ್ಟು ಮೊಸರು ತೊಗೊತೀನಿ. ಮೊಸರು ಗಟ್ಟಿ ಮೊಸರು ಇರಬೇಕಂತೇನಿಲ್ಲ, ಅದನ್ನು ನೆನೆಸೋದಷ್ಟೇ. ಫ್ರೆಶ್ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನಿಲ್ಲಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ನಾವು ಇನ್ಸ್ಟಂಟ್ ದೋಸೆ ಮಾಡ್ತಿರೋದ್ರಿಂದ ಇದಕ್ಕೆ ಮೊಸರು ಹಾಕಲೇಬೇಕು, ಆವಾಗ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರಲ್ಲಿ ರವೆ ಹಾಕಿರೋದ್ರಿಂದ ಸ್ವಲ್ಪ 10-15 ನಿಮಿಷ ತೆಗೆದಿಟ್ಬಿಡಿ, ಅದು ರವೆ ನೆನೀಬೇಕು. ಅದಕ್ಕೋಸ್ಕರ ಇವಾಗ 15 ನಿಮಿಷ ತೆಗೆದಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಮೊದಲೇದಾಗ ನಾನಿಲ್ಲಿ 1 ಪ್ಯಾನಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ, ಹಾಗೆ 1/4 ಚಮಚದಷ್ಟು ಸಾಸಿವೆ. ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಆದಮೇಲೆ ನಾನು ಅದಕ್ಕೆ 1/4 ಚಮಚದಷ್ಟು ಮೆಂತ್ಯ ಕಾಳು ಹಾಕ್ಕೊತಿದ್ದೀನಿ. ಮೆಂತ್ಯ ಕಾಳು ಅದು ಆಪ್ಷನಲ್, ನಿಮ್ಗೆ ಕಹಿ ಆಗುತ್ತೆ ಬಾಯಿಗೆಲ್ಲ ಸಿಗುತ್ತೆ ಅನ್ನೋದಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನಲ್ಲಿ 2 ಈರುಳ್ಳಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಿಮಗೆ ಕ್ರಂಚಿನೆಸ್ ಬೇಕು ಅನ್ನೋದಿದ್ರೆ ನೀವು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಇದಕ್ಕೆ 1/4 ಚಮಚದಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ, ಹಾಗೆಯೇ 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಮಾಡಿಕೊಂಡ್ರೆ ನಮ್ಮ ಈರುಳ್ಳಿ ಮಸಾಲ ರೆಡಿ ಆಯಿತು. ನೆಕ್ಸ್ಟು ನಾನು ಇವಾಗ ಇದಕ್ಕೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಾಗೆ ಬಿಡ್ತೀನಿ. ಅಷ್ಟರಲ್ಲಿ ನಮ್ಮ ಹಿಟ್ಟಿನ ಕಡೆ ಹೋಗೋಣ. ಹಿಟ್ಟು ಚೆನ್ನಾಗಿ ನೆನೆದಿದೆ ಇವಾಗ, ಇದು ಸ್ವಲ್ಪ ಗಟ್ಟಿ ಆಗ್ತಿದೆ. ನಾನು ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ತಿದ್ದೀನಿ. ನೀರು ಹಾಕ್ಬಿಟ್ಟಿದ್ದೀನಿ, ನಾನು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು, ಆಮೇಲೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬ್ಯಾಟರ್ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಡೈಲಿ ಒಂದೇ ಥರ ದೋಸೆ ತಿಂದು ಬೋರ್ ಆಗಿರ್ತಿದ್ರೆ ಎವ್ರಿ ಟೈಮ್ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇವಾಗ ದೋಸೆ ಬ್ಯಾಟರ್ ರೆಡಿ ಆಯಿತು, ಇವಾಗ ದೋಸೆ ಹಾಕ್ಕೊಳ್ಳೋಣ. ನಾನಿಲ್ಲಿ ತವೆ ಇಟ್ಕೊಂಡಿದ್ದೀನಿ. ತವೆಗೆ ಸ್ವಲ್ಪ ನೀರು ಸಿಡ್ಸೋದ್ರಿಂದ ತವೆ ಸ್ವಲ್ಪ ಕೂಲಾಗಿ ದೋಸೆ ಚೆನ್ನಾಗಾಗುತ್ತೆ. ಈ ಥರ ಟಿಶ್ಯೂಯಿಂದ ಇಲ್ಲ ಕಾಟನ್ ಬಟ್ಟೆಯಿಂದ ನೀರು ಸ್ಪ್ರಿಂಕಲ್ ಮಾಡಿಬಿಟ್ಟು ಆಮೇಲೆ ಒರೆಸ್ಕೊಬೇಕು. ಇವಾಗ ದೋಸೆ ಹಾಕ್ಕೊತಿದ್ದೀನಿ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ತೆಳ್ಳಗೆ ಹಾಕ್ಕೊಳ್ಳಿ ದೋಸೆ, ಇಲ್ಲಾಂದರೆ ಮೀಡಿಯಮ್ಮಲ್ಲಿದ್ದರೆ ಓಕೆ. ಇವಾಗ ನಾನು ದೋಸೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊತೀನಿ, ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೋಬೋದು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಸ್ವಲ್ಪ ಈ ಥರ ತುಪ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಎರಡೂ ಸೈಡು ಬೇಯಿಸ್ಕೊಬೇಕು. ಇವಾಗ ನಾನು ಇಲ್ಲಿ ಫ್ಲಿಪ್ ಮಾಡ್ತಿದ್ದೀನಿ, ಫ್ಲಿಪ್ ಮಾಡಾದಮೇಲೆ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದಮೇಲೆ ಇನ್ನೊಂದು ಸೈಡನ್ನು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಇವಾಗ ಇದಕ್ಕೆ ಈರುಳ್ಳಿ ಮಸಾಲ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತೀನಿ. ನಿಮ್ಗೆ ಜಾಸ್ತಿ ಬೇಕು ಅನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಮಸಾಲ ಹಾಕ್ಬಿಟ್ಟು ಫೋಲ್ಡ್ ಮಾಡಿದ್ರೆ ನಮ್ಮ ಈರುಳ್ಳಿ ಮಸಾಲ ದೋಸೆ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಮನೇಲಿ ಟ್ರೈ ಮಾಡಿ ನಂಗೆ ತಿಳಿಸಿ ಕಮೆಂಟ್ಸಲ್ಲಿ ಹೇಗಾಗಿತ್ತು ಅಂತ. ನನ್ನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.